केंद्र सरकार विजय बैंक देना बैंक जोतियली विलीनगोळिसुवुदन्न विरोधिसि जनवरी 20रंदु मुल्कियल्लि प्रतिभटने नडेसलागुवुदेंदु वकीलराद दिनेश हेगडे उळिपाडि हेळिदरु। ई कुरितु मंगळूरिनल्लि नडेद सुद्दिगोष्ठियल्लि मातनाडिद अवरु मुल्किय कक्कुगुत्तिनल्लिरुव सुंदरं शेट्टियवर मनेयिंद मुल्कि बस् स्टाँड् तनक मेरवणिगे नडेसलागुवुदु, तद बळिक प्रतिभटने नडेसलागुवुदेंदु हेळिदरु। केंद्रद अवैज्ञानिक निर्धारवागिद्दु राजकीय ओत्तडक्के मणिदु ಲಾಭದಾಯಕವನ ನಷ್ಟದಲ್ಲಿರುವ ಬ್ಯಾಂಕ್ಗಳ ಜೊತೆಯಲ್ಲಿ ವಿಲೀನಕ್ಕೆ ಕೇಂದ್ರ ಮುಂದಾಗಿದೆ। ಒಂದು ವೇಳೆ ಬ್ಯಾಂಕ್ ವಿಲೀನವಾದರೆ ಗ್ರಾಹಕರಿಗೆ ತೀವ್ರ ತೊಂದರೆಯಾಗುತ್ತದೆ ಅಂತ ಹೇಳಿದ್ರು। ಸಾವಿರ ಬ್ರಾಂಚ್ಗಳನ್ನು ಕ್ಲೋಸ್ ಮಾಡಿದಾಗ ಅಷ್ಟು ವ್ಯಾಪ್ತಿಯ ಗ್ರಾಹಕರ ಪರಿಸ್ಥಿತಿ ಏನಾಗುತ್ತೆ ಇದೆಲ್ಲವನ್ನು ನಾವು ಆಲೋಚನೆ ಮಾಡುತ್ತೆ ಒಂದು ಸಂದರ್ಭ ಇದೆ। ಹಾಗೆ ಇನ್ನಷ್ಟು ಬ್ಯಾಂಕ್ಗಳು ಮರ್ಜರ್ ಆಗುತ್ತವೆ ಇರಬೇಕು ಆಗ್ಲಿಕ್ಕೆ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ। ಆದರೆ विजय बैंक विचार के बंद नमें भावनात्मक विचार ना अगर नैतिकवा विजय बैंक मर्जर या विरोधिस एरू विचार नमदे बैंक अदिंती लाभदत्त नड़ीत संस्थय नष्ट संस्थे जोड़ने अथवा विलीनीकरण अब साधु अद्वान विरोधिस ವಿಲೀನೀಕರಣದಿಂದ ಜನಸಾಮಾನ್ಯನಿಗೆ ಬಹಳಷ್ಟು ತೊಂದರೆ ಆಗುತ್ತೆ। ಗ್ರಾಹಕರು ಪರದಾಡಬೇಕಾಗುತ್ತೆ, ಅದಿಷ್ಟು ಗ್ರಾಹಕರು ಇನ್ನು ತಮಗೆ ಅಗತ್ಯ ಲೋನ್ಗಳಿಗೆ ಕೂಡ ಪರದಾಡಬೇಕಾಗುತ್ತೆ। ಅದರ ಹೊರತಾಗಿ ಗ್ಲೋಬಲೈಸೇಷನ್ ಅಂದ್ರೆ ಬಹಳ ನಾವು ಸಿಟಿಗೆ ಹೋಗಬೇಕು, ಜನಸಾಮಾನ್ಯರು ಏನಾದರೂ ಅಲ್ಲಿ ಮಾತನಾಡಲಿಕ್ಕೆ। ಈ ವೇಳೆ ಮಾಜಿ ಮೇಯರ್ ಕೆ ಅಶ್ರಫ್ ಮತ್ತಿತರರು ಉಪಸ್ಥಿತರಿದ್ದರು।